ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು. ರೈತರಿಗೆ ಪತ್ರ ಬರೆಯುತ್ತಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ಎಮೋಷನಲ್ ಕಾರ್ಡ್ ಚುನಾವಣೆ ಹತ್ತಿರ ಬರ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ರೈತರಿಗೆ ಪತ್ರವನ್ನ ಬರಿತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಸಾಲ ಮನ್ನಾ ಮಾಡಿದ ಬಗ್ಗೆ ಉಲ್ಲೇಖಿಸಿ ರೈತರಿಗೆ ಭಾವನಾತ್ಮಕವಾಗಿ ಪತ್ರವನ್ನ ಬರೆದಿದ್ದಾರೆ. 25,000 ಕೋಟಿ ಸಾಲ ಮನ್ನಾದಿಂದ 27 ಲಕ್ಷ ಕುಟುಂಬಗಳಿಗೆ ಅನುಕೂಲ ಆಗಿದೆ. ಈ ಮೂಲಕ ರೈತರನ್ನ ಮತಗಳನ್ನಾಗಿ ಪರಿವರ್ತಿಸಲು ಎಚ್ ಡಿ ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಾಲ ಮನ್ನಾ ಮಾಡಿದ ವಿಚಾರ ಉಲ್ಲೇಖಿಸಿ ಮತ ಕ್ರೋಢೀಕರಣಕ್ಕೆ ರಣತಂತ್ರವನ್ನ ಹೆಣೆದಿದ್ದಾರೆ ದಳಪತಿ. ಪಂಚರತ್ನ ರಥಯಾತ್ರೆಯ ಬಗ್ಗೆ ಕೂಡ ಪತ್ರದಲ್ಲಿ ಎಚ್ ಡಿ ಕೆ ಉಲ್ಲೇಖ ಮಾಡಲಿದ್ದಾರೆ. ರಾಜ್ಯದೆಲ್ಲೆಡೆ ಇದೇ ಪತ್ರ ಹಂಚಿ ಪ್ರಚಾರ ನಡೆಸಲು ಎಚ್ ಡಿ ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಜೊತೆಗೆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಉಲ್ಲೇಖಿಸಿ ಎಚ್ ಡಿ ಕೆ ಟೀಕೆ ಕೂಡ ಮಾಡಿದ್ದಾರೆ. ನೋಡಿ, ಇನ್ನೇನು ತುಂಬಾ ದಿನ ಇಲ್ಲ 2023ರ ವಿಧಾನಸಭಾ ಚುನಾವಣೆಗೆ. ಇಂತಹ ಸಂದರ್ಭದಲ್ಲಿ 3 ಪಕ್ಷಗಳು ಕೂಡ ಮತದಾರರ ಓಲೈಕೆಗೆ ಮುಂದಾಗಿವೆ. ಅದರಲ್ಲೂ ಪ್ರಮುಖವಾಗಿ ದಳಪತಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಅಂತಾನೆ ಕಾಣ್ತಾ ಇದೆ. ಈಗ ಎಮೋಷನಲ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಹೊರಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ರೈತರಿಗೆ ಪತ್ರ ಬರೆಯುವ ಮೂಲಕ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಾಲ ಮನ್ನಾ ಮಾಡಿದ ಬಗ್ಗೆ ಉಲ್ಲೇಖಿಸಿ ರೈತರಿಗೆ ಭಾವನಾತ್ಮಕವಾಗಿ ಪತ್ರವನ್ನು ಬರೆದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. 25,000 ಕೋಟಿ ಸಾಲ ಮನ್ನಾದಿಂದ 27 ಲಕ್ಷ ಕುಟುಂಬಗಳಿಗೆ ಅನುಕೂಲ ಆಗಿದೆ. ಈ ಮೂಲಕ ರೈತರನ್ನ ಮತಗಳನ್ನಾಗಿ ಪರಿವರ್ತಿಸಲು ಎಚ್ ಡಿ ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದೆ.